ಸ್ತನಪಾನ ಜಾಗೃತಿ ಸಪ್ತಾಹ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ICTC ವಿಭಾಗದಲ್ಲಿ ಕಚೇರಿಯಲ್ಲಿ ವಿಜಯನಗರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಸ್ತನಪಾನ ಜಾಗೃತಿ ಸಪ್ತಾಹ 2024 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವೈದ್ಯರಾದ ನಿರಂಜನ್ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಗುವಿಗೆ ತಾಯಿಯೇ ಮೊದಲ ಡಾಕ್ಟರ್ ಆಗಿರ್ತಾಳೆ. ಮಗು ಜನಿಸಿದ 1 ಗಂಟೆಯೊಳಗೆ ತಾಯಿಯ ಎದೆ ಹಾಲು ಕುಡಿಸಬೇಕು. ಮಗುವಿಗೆ 6 ತಿಂಗಳವರೆಗೂ ತಾಯಿಯ ಎದೆ ಹಾಲನ್ನೇ ಕುಡಿಸಬೇಕು. 6 ತಿಂಗಳ ನಂತರ ದ್ರವ ಪೌಷ್ಟಿಕ ಆಹಾರವನ್ನು ತಿನ್ನಿಸಬೇಕು. ತಾಯಿಯು ಗರ್ಭವತಿ ಆದಾಗಿನಿಂದ ಹೆಚ್ಚಾಗಿ ಪೌಷ್ಟಿಕ ಆಹಾರಗಳನ್ನು ದಿನನಿತ್ಯ ಆಹಾರದಲ್ಲಿ ಸೇವಿಸಬೇಕಾಗಿರುತ್ತೆ. ಸ್ಥಳೀಯವಾಗಿ ಸಿಗುವಂತಹ ಹಸಿರು ತರಕಾರಿ, ಸೊಪ್ಪುಗಳು, ಧಾನ್ಯಗಳನ್ನು ಮತ್ತು ಮೊಟ್ಟೆ ಇವುಗಳೆಲ್ಲವನ್ನು ದಿನನಿತ್ಯ ಸೇವಿಸಬೇಕಾಗುತ್ತೆ. ಸ್ತನ್ಯಪಾನ ಎಂಬುದು ಆಯ್ಕೆಯಲ್ಲ, ಅದು ನಮ್ಮ ಬದ್ಧತೆಯಾಗಿರಬೇಕು ಅಂತ ಹೇಳಿದರು. ಪಟ್ಟಣ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಜಿ ಲಕ್ಷ್ಮೀ ಬಸವರಾಜ್ ಅವರು ಕೂಡ ಮಾತನಾಡಿ, ಆರೋಗ್ಯ ಇಲಾಖೆಯವರು ಏರ್ಪಡಿಸುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜಾಗೃತಿ ಹೊಂದಿ ಯೋಜನೆಗಳನ್ನು ಅರಿತು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವೈದ್ಯಾಧಿಕಾರಿ ಡಾಕ್ಟರ್ ಮಧುಕುಮಾರ್ ವಹಿಸಿದರು. ಸಂಪನ್ಮೂಲ ವ್ಯಕ್ತಿಗಳಾದ ಸುನೀತಾ ಮತ್ತು ಆರ್ಕೆಎಸ್ಕೆ ಆಪ್ತ ಸಮಾಲೋಚಕರಾದ ಓಬಣ್ಣರವರು ಕೂಡ ಮಾತನಾಡಿದರು. 50ಕ್ಕೂ ಹೆಚ್ಚು ತಾಯಂದಿರು, ಮಹಿಳೆಯರು ತಪಾಸಣೆಗೆ ಒಳಗಾದರು. ಆಸ್ಪತ್ರೆಯ ಸಿಬ್ಬಂದಿಗಳಾದ ಶ್ರೀಮತಿ ನಾಗರತ್ನ, ಗಂಗಮ್ಮ, ಸೋಮಶೇಖರ್, ಗಂಗಮ್ಮ, ವೇದಾವತಿ, ಗುರು ಬಸವರಾಜ್ ಇದ್ದರು. ಕೆ ಪ್ರಶಾಂತ್ ಕುಮಾರ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ವರದಿ ವಿಜಿ ಋಷಭೇಂದ್ರ, ಮಹಾಯುಧ ನ್ಯೂಸ್, ಕೂಡ್ಲಿಗೆ. ರಾತ್ರಿ ಮಲಗುವಾಗ ಮಲಗಿಸ್ಕೊಂಡು ನಿದ್ದೆಯಲ್ಲಿ ನೆಗ್ಲೆಕ್ಟಿಂದ ಹಾಲು ಕುಡಿಸುವಾಗ ಮಗನೂ ಇಂತಿಂಥ ಮಾಹಿತಿಗಳು ಗೌರ್ಮೆಂಟ್ ತುಂಬಾನೇ ಸಲಹೆಗಳು ಕೊಡ್ತಾರೆ. ನಾವು ಆಗಲಿ ಮೇಡಮರಾಗಲಿ ಹೇಳಿರ್ತಕ್ಕಂಥ ಇಲ್ಲೇ ಕೇಳಿಬಿಟ್ಟು ಇಲ್ಲೇ ದಯವಿಟ್ಟು ಯಾರು ಬಿಟ್ಟೋಗ್ಬೇಡಿ, ಅದನ್ನು ಪಾಲಿಸಿ. ಹೆರಿಗೆ ಆದ ನಂತರ ಮಗುವೆ ನಾವು ದೊಡ್ಡರಾಗೋವರೆಗೂ ನಾವು ಆ ಕೆಲಸ ಮಾಡುವಂಥದ್ದು ಏನಿಲ್ಲ. ಸ್ವಲ್ಪ ಮಗು ದೊಡ್ಡರಾಗೋವರೆಗೂ ಕೇರ್ ತಗೊಂಡು ಆ ಮಗುವಿಗೆ ಕರ್ಕೊಂಡು ಹಾಲು ಕುಡಿಸಿ ಮಗುಗೆ ಬೇಕಾದಂಥ ಎಲ್ಲ ಆರೋಗ್ಯಗಳು ಡೆಲಿವರ್ ಆದ್ಮೇಲೆ ನಮಗೇನು ಬೇಕೋ ಆ ಎಲ್ಲ ಶಕ್ತಿಗಳನ್ನು ನಾವು ಮನೆಯಲ್ಲೇ ಉಪಯೋಗಿಸ್ಕೊಂಡು ಅದನ್ನು ಇಂತಿಂಥ ಮಾಹಿತಿಗಳು ಗೌರ್ಮೆಂಟ್ ತುಂಬಾ ಸಲಹೆಗಳು ಕೊಡ್ತಾರೆ. ನಾವು ಆಗಲಿ ಮೇಡಮರಾಗಲಿ ಹೇಳಿರ್ತಕ್ಕಂಥ ಇಲ್ಲೇ ಕೇಳಿಬಿಟ್ಟು ಇಲ್ಲೇ ದಯವಿಟ್ಟು ಯಾರು ಬಿಟ್ಟೋಗ್ಬೇಡಿ, ಅದನ್ನು ಪಾಲಿಸಿ. ಹೆರಿಗೆ ಆದ ನಂತರ ಮಗುವೆ ನಾವು ದೊಡ್ಡರಾಗೋವರೆಗೂ ನಾವು ಆ ಕೆಲಸ ಮಾಡುವಂಥದ್ದು ಏನಿಲ್ಲ. ಸ್ವಲ್ಪ ಮಗು ದೊಡ್ಡರಾಗೋವರೆಗೂ ಕೇರ್ ತಗೊಂಡು ಆ ಮಗುವಿಗೆ ಕರ್ಕೊಂಡು ಹಾಲು ಕುಡಿಸಿ ಮಗುಗೆ ಬೇಕಾದಂಥ ಎಲ್ಲ ಆರೋಗ್ಯಗಳು ಡೆಲಿವರ್ ಆದ್ಮೇಲೆ ನಮಗೇನು ಬೇಕೋ ಎಲ್ಲ ಶಕ್ತಿಗಳನ್ನು ನಾವು ಮನೆಯಲ್ಲೇ ಉಪಯೋಗಿಸ್ಕೊಂಡು ಅದನ್ನು ಒಂದು ವಾರ ಅಂದರೆ 1ನೇ ತಾರೀಕು ಆಗಸ್ಟಿಂದ 7ನೇ ತಾರೀಕು ಆಗಸ್ಟ್ವರೆಗೂ ಸ್ತನ್ಯಪಾನ ದಿನ ಅಂತ ಆಚರಿಸ್ತೇವೆ. ಇದರ ಉದ್ದೇಶ ಏನು ಅಂದರೆ ಈ ಹುಟ್ಟಿದ ಮಕ್ಕಳಿಗೆ ಹಾಗೂ ಆರ್ಥಿಕ ಹೇಗೆ ಎದೆ ಹಾಲನ್ನ ಉಣಿಸ್ಬೇಕು. ತಾಯಿ ಅಂದರು ಮಕ್ಕಳಿಗೆ ಫಸ್ಟ್ ಡಾಕ್ಟರ್. ನಾವು ಮಕ್ಕಳು ಡಾಕ್ಟರ್ ಆಗಿರ್ತೀವಿ, ನಾವು ಸೆಕೆಂಡ್ ಡಾಕ್ಟರ್ ಅಂತಲೇ ಹೇಳ್ಬೋದು. ಫಸ್ಟ್ ತಾಯಿ ಅಂದರು ಡಾಕ್ಟರ್ಗಳು ಆಗಬೇಕು. ಅಂದರೆ ಸಣ್ಣ ಪುಟ್ಟ ವಿಷಯಗಳನ್ನ ಇದು ಏನು ಒಳ್ಳೆಯದು ಏನು ಕೆಟ್ಟದ್ದು ಮಗುಗೆ ಯಾವಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು ಇದು ತಾಯಿ ಅಂದರೆ ಗೊತ್ತಿರಬೇಕು. ಸಣ್ಣ ಪುಟ್ಟ ಮೆಡಿಸಿನ್ ಹಾಕೋದು ಗೊತ್ತಿರಬೇಕು. ಈಗ ಜ್ವರ ಬಂದರೆ ಪ್ಯಾರಾಸಿಟಮಲ್ ಹೆಂಗೆ ಹಾಕ್ತಾರೆ. ಯಾಕಂದರೆ ಈ ಮಗು ಏನೇ ಸಮಸ್ಯೆ ಆದರೂ ಈ ಒಂದು ತಾಸು ಏನಿರುತ್ತಲ್ಲ ಅದು ಗೋಲ್ಡನ್ ಅವರ್ ಅಂತಾರೆ. ಏನೇ ಸಮಸ್ಯೆ ಆಗಲಿ ನೀವು ಡಾಕ್ಟರ್ ಸಿಗಬೇಕಂದ್ರೆ ನಿಮಗೆ 1-2 ತಾಸು ಬೇಕಾಗ್ಬೋದು. ನೀವು ಹಳ್ಳಿಯಲ್ಲಿ ಇರ್ತೀರಿ, ಅಲ್ಲೆಲ್ಲ ಮಕ್ಕಳು ಡಾಕ್ಟರ್ ಇರೋದಿಲ್ಲ. ಅದೊಂದು ಸಣ್ಣ ಪುಟ್ಟದ್ದು ಇರುತ್ತೆ, ಅವನ್ನೆಲ್ಲ ತಿಳ್ಕೊಳ್ಳಿ. ಡ್ರಾಪ್ಸ್ ಎಷ್ಟು ಹಾಕ್ಬೇಕು ಮಕ್ಕಳಿಗೆ ಅದನ್ನು ಇರುತ್ತೆ. ಸಣ್ಣ ಮಕ್ಕಳಿಗೆ ಡ್ರಾಪ್ಸ್ ಹಾಕ್ಬೇಕು, ದೊಡ್ಡ ಮಕ್ಕಳಿಗೆ ಸಿರಪ್ ಹಾಕ್ಬೇಕು. ಯಾವಾಗಲೂ ಮನೆಯಲ್ಲಿ ಸಣ್ಣ ಪುಟ್ಟ ಮೆಡಿಸಿನನ್ನು ಇಟ್ಕೋಬೇಕು, ಪ್ಯಾರಾಸಿಟಮಲ್ ಆಗಲಿ. ಇನ್ನೊಂದು, ಇಲ್ಲಿ ಎಲ್ಲ ತುಂಬ ಚೆನ್ನಾಗಿ ಹೇಳಿದರು. ಸುನೀತಾ ಮೇಡಮ್ ಆಗಿರ್ಬೋದು, ನಮ್ಮ ಇವ್ರು ಆಗಿರ್ಬೋದು, ಮೇಡಮ್ ಆಗಿರ್ಬೋದು, ಮಕ್ಕಳಿಗೆ ಎದುರಾಗಿ ವೆರಿ ಗುಡ್, ಎಲ್ಲ ಹೇಳಿದ್ದಾರೆ, ಚೆನ್ನಾಗಿ ಹೇಳಿದ್ದಾರೆ, ನಿಮ್ಗೆ ಅರ್ಥ ಆಗಿದೆ. ಅದೊಂದು ಸಣ್ಣ ಪುಟ್ಟದ್ದು ಇರುತ್ತೆ, ಅವನ್ನೆಲ್ಲ ತಿಳ್ಕೊಳ್ಳಿ. ಡ್ರಾಪ್ಸ್ ಎಷ್ಟು ಹಾಕ್ಬೇಕು ಮಕ್ಕಳಿಗೆ ಅದನ್ನು ಇರುತ್ತೆ. ಸಣ್ಣ ಮಕ್ಕಳಿಗೆ ಡ್ರಾಪ್ಸ್ ಹಾಕ್ಬೇಕು, ದೊಡ್ಡ ಮಕ್ಕಳಿಗೆ ಸಿರಪ್ ಹಾಕ್ಬೇಕು. ಯಾವಾಗಲೂ ಮನೆಯಲ್ಲಿ ಸಣ್ಣ ಪುಟ್ಟ ಮೆಡಿಸಿನನ್ನು ಇಟ್ಕೋಬೇಕು, ಪ್ಯಾರಾಸಿಟಮಲ್ ಆಗಲಿ. ಇನ್ನೊಂದು, ಇಲ್ಲಿ ಎಲ್ಲ ತುಂಬ ಚೆನ್ನಾಗಿ ಹೇಳಿದರು. ಈ ಸುನೀತಾ ಮೇಡಮ್ ಆಗಿರ್ಬೋದು, ನಮ್ಮ ಇವ್ರು ಆಗಿರ್ಬೋದು, ಮೇಡಮ್ ಆಗಿರ್ಬೋದು, ಮಕ್ಕಳಿಗೆ ಎದುರಾಗಿ ವೆರಿ ಗುಡ್, ಎಲ್ಲ ಹೇಳಿದ್ದಾರೆ, ಚೆನ್ನಾಗಿ ಹೇಳಿದ್ದಾರೆ, ನಿಮ್ಗೆ ಅರ್ಥ ಆಗಿದೆ.